ನಮಸ್ಕಾರ ಸ್ನೇಹಿತರೆ ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಪ್ರಚಲಿತ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದಿಷ್ಟು ಸಾಮಾನ್ಯ ಜ್ಞಾನದ ಮಾಹಿತಿ ಅದರಲ್ಲಿ ನಾವು ಕಳೆದ ತರಗತಿಯಲ್ಲಿ ನೋಡ್ತಾ ಬಂದಿರತಕ್ಕಂಥ ಸಮಯದಲ್ಲಿ ಇಂಪಾರ್ಟೆಂಟ್ ಡೇಸ್ ಮತ್ತು ಥೀಮ್ಸ್ ಅಂತ ಕರಿಬೋದ್ರಿ ಪ್ರಮುಖವಾಗಿರ್ತಕ್ಕಂಥ ದಿನಾಚರಣೆಗಳು ಆ ವರ್ಷದಲ್ಲಿ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ ಮೂರರ ಆ ಒಂದು ಪ್ರಚಲಿತವನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯಗಳು ಹಾಗಾದ್ರೆ ನಾವು ಕಳೆದ ತರಗತಿಯಲ್ಲಿ ಜನವರಿ ತಿಂಗಳ ನೋಡ್ತಾ ಬಂದಿದ್ವಿ ಫೆಬ್ರವರಿ ನೋಡಿದ್ವಿ ಮಾರ್ಚ್ ನೋಡಿದ್ವಿ ಇವತ್ತು ಯಾವ ಸರ್ ಅಂದ್ರಗಿನ ವರ್ಷದ ನಾಲ್ಕನೇ ತಿಂಗಳವಾಗಿರ್ತಕ್ಕಂಥ ಏಪ್ರಿಲ್ ಈ ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ದಿನಾಚರಣೆಗಳು ಬರ್ತಾವ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತ ಕೇಳಿದಾಗ ತಿಳ್ಕೊಳ್ಳುವಂಥ ಪ್ರಯತ್ನ ಫಸ್ಟ್ ಒಂದು ನೋಡಿ ಏಪ್ರಿಲ್ ಒಂದು ನಾವು ಪ್ರತಿ ವರ್ಷ ಆರ್ ಬಿ ಐನ ಸಂಸ್ಥಾಪನ ದಿನ ಅಂತ ಕೂಡ ಸೆಲೆಬ್ರೇಷನ್ ಯಾವ ದಿನ ಸರ್ ಅಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ದೇಶದಲ್ಲಿ ಹಣಕಾಸು ಮಾರುಕಟ್ಟೆ ಫೈನಾನ್ಸಿಯಲ್ ಕಂಟ್ರೋಲರ್ ಆಗಿರತಕ್ಕಂಥ ಆರ್ ಬಿ ಐ ಈ ಆರ್ ಬಿ ಐನ ದಿನ ದಿನಂತ ಕೂಡ ಕರಿತಾ ಇದ್ದೀವಿ ಹಾಗಾದ್ರ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಆರ್ ಬಿ ಐ ಆ ಮೂಲಕ ಆರ್ ಬಿ ಐ ಆಕ್ಟ್ ಮೂಲಕ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಫಸ್ಟ್ ಏನಂತ ಕೇಳಿದ್ರ ನಮ್ಮ ಆರ್ ಬಿ ಐ ಅನ್ನುವಂಥ ಬ್ಯಾಂಕ್ ಕೂಡ ಸ್ಥಾಪನೆ ಆಗ್ತೈತಿ ಈ ಆರ್ ಬಿ ಐ ಬ್ಯಾಂಕಿಗೆ ಸಂಬಂಧಿಸಿದಂತೆ ಯಾವ ಸಮಿತಿ ಅಂತ ಕೇಳಿದ್ರ ಇಲ್ಟನ್ ಯಂಗ್ ಸಮಿತಿ ಅನ್ನುವಂಥದ್ದು ಇಲ್ಟನ್ ಯಂಗ್ ಸಮಿತಿ ಆರ್ ಬಿ ಐ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರ ಜೊತೆಗೆ ಇದು ಸ್ಥಾಪನೆ ಆಗಿರ್ತಕ್ಕಂಥ ಸಮಯದಲ್ಲಿ ಮೊದಲನೇ ಬಾರಿಗೆ ಕೇಂದ್ರ ಕಚೇರಿ ಯಾವ ನಗರದ ಮಾಡಿದೀವಿ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಮೂವತ್ತೇಳರವರೆಗೆ ಕೋಲ್ಕತ್ತಾ ಅನ್ನುವಂಥದ್ದು ಮೂವತ್ತೇಳರ ನಂತರ ಪ್ರಸ್ತುತ ಎಲ್ಲಿ ಮಾಡಿವಾರ ಇದರ ಮುಖ್ಯ ಕಚೇರಿ ಮುಂಬೈ ಭಾರತದ ವಾಣಿಜ್ಯ ರಾಜಧಾನಿ ಎಂದು ಕರೀಲಿಪಡ್ತಕ್ಕಂಥ ಈ ಮುಂಬೈನಲ್ಲಿ ನಾವು ಪ್ರಸ್ತುತ ಆರ್ ಬಿ ಐನ ಕೇಂದ್ರ ಕಚೇರಿ ಮಾಡಿವಿ ಹಾಗಾದ್ರೂ ವಿಶೇಷವಾಗಿ ಈ ಮುಂಬೈ ಅನ್ನುವಂಥ ಪರಿಕಲ್ಪನೆ ಹೆಂಗೈತೆ ಸರ್ ಅಂದ್ರೆ ಪ್ರಮುಖವಾಗಿ ನಮಗೆ ಬ್ಯಾಂಕ್ಗಳ ಬಗ್ಗೆ ಕೇಂದ್ರ ಕಚೇರಿಗಳು ಗೊತ್ತಾಗಿಲ್ಲ ಅಂದ್ರೆ ಮುಂಬೈ ಅನ್ನುವಂಥದ್ದಾಗಿ ಬರ್ಬೇಕ್ರಿ ಫಾರ್ ಎಕ್ಸಾಂಪಲ್ ಆರ್ ಬಿ ಐದು ಮುಂಬೈದಾಗ ಐತಿ ಸೆಬಿದು ಮುಂಬೈದಾಗ ಐತಿ ಎಸ್ ಬಿ ಐದು ಮುಂಬೈದಾಗ ಐತಿ ನಬಾರ್ಹದ ಮುಂಬೈದಾಗ ಐತಿ ಎಲ್ ಐ ಸಿದು ಆಗಿರಲಿ ಎಕ್ಸಿಮ್ ಬ್ಯಾಂಕ್ ಆಗಿರಲಿ ಎಕ್ಸಿಸ್ ಬ್ಯಾಂಕ್ ಆಗಿರಲಿ ಎಚ್ ಡಿ ಎಫ್ ಸಿ ಆಗಿರಲಿ ಬಹುತೇಕವಾಗಿರ್ತಕ್ಕಂಥ ಬ್ಯಾಂಕ್ಗಳ ಮುಖ್ಯ ಕಚೇರಿಗಳು ಎಲ್ಲಿ ಕಾಣಬಹುದು ಸರ್ ಅಂದ್ರೆ ಮುಂಬೈ ಈ ಆರ್ ಬಿ ಐನ ಸಂಸ್ಥಾಪನಾ ದಿನವಾಗಿರ್ತಕ್ಕಂಥ ಈ ಏಪ್ರಿಲ್ ಒಂದಂತ ಹೆಂಗೆ ಕರಿತಾ ಇದೀವಲ್ಲ ಇಲ್ಲಿ ಸರ್ ಒಂದಿಷ್ಟು ಮಾಹಿತಿ ಅದರ ಬಗ್ಗೆ ಒಂದು ಸಂಬಂಧಪಟ್ಟಂಥ ಆರ್ ಬಿ ಐನಲ್ಲಿ ಫಸ್ಟ್ ಗವರ್ನರ್ ಯಾರು ಸರ್ ಅಂತ ಕೇಳಿದಾಗ ಮೊದಲ ಗವರ್ನರು ಓಸ್ಬರ್ನ್ ಸ್ಮಿತ್ ಅನ್ನುವಂಥದ್ದು ಐನ ಮೊದಲ ಗವರ್ನರ್ ಓಸ್ಬರ್ನ್ ಸ್ಮಿತ್ ಇವರು ಬ್ರಿಟಿಷ್ ಯೋಗ್ತಿರಿ ಇನ್ ಕೇಸ್ ನಮ್ಮ ಭಾರತೀಯರಲ್ಲಿ ಕೇಳಿದ್ರಿಗಿನ ಸಿ ಡಿ ದೇಶ್ಮುಖ್ ಅಂತ ಕೂಡ ರೀ ಮೊದಲ ಭಾರತೀಯ ಇದರ ಜೊತೆಗೆ ಅತಿ ದೀರ್ಘಾವಧಿ ಗವರ್ನರ್ ಕೇಳಿದ್ರ ಬೆನಗಲ್ ರಾಮ್ರಾವ್ ಈ ಬೆನಗಲ್ ರಾಮ್ರಾವ್ ಅವರು ಎಷ್ಟು ವರ್ಷ ಆರ್ ಬಿ ಐ ಗವರ್ನರ್ ಆಗಿರ್ತಾರೆ ಸರ್ ಅಂದ್ರಗಿನ ಏಳು ವರ್ಷಗಳ ಅವಧಿಗೆ ಇನ್ನು ಅತ್ಯಂತ ಕನಿಷ್ಠ ಅವಧಿಯ ಗವರ್ನರ್ ಕೇಳಿದ್ರ ಅಮಿತಾಬ್ ಘೋಷ್ ಅನ್ನುವಂಥ ವ್ಯಕ್ತಿ ಅಮಿತಾಬ್ ಘೋಷರ್ ಅವರು ಇವರು ಎಷ್ಟು ವರ್ಷ ಆಗಿರ್ತಾರೆ ಸರ್ ಅಂತ ಕೇಳಿದ್ರ ಇಪ್ಪತ್ತು ದಿನಗಳವರೆಗೆ ಆರ್ ಬಿ ಐನ ಗವರ್ನರ್ ಆಗಿರ್ತಕ್ಕಂಥ ಅಮಿತಾಬ್ ಘೋಷ್ ಅವರು ಇದರ ಜೊತೆಗೆ ಪ್ರೆಸೆಂಟ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ದೇಶದ ಆರ್ ಬಿ ಐನ ಇಪ್ಪತ್ತೈದನೇ ಗವರ್ನರ್ ಯಾರು ಅಂತ ಕೇಳಿದ್ರ ಪ್ರೆಸೆಂಟ್ ಯಾರ ಇದಾರೆ ಈ ಶಕ್ತಿಕಾಂತ್ ದಾಸ್ ಅಂತ ಕರಿಬಹುದ್ರಿ ಪ್ರಸ್ತುತ ಇಪ್ಪತ್ತೈದನೇ ಗವರ್ನರ್ ಸರ ಆರ್ ಬಿ ಐನಲ್ಲಿ ಶಕ್ತಿಕಾಂತ್ ದಾಸ್ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ ನಾವು ಏಪ್ರಿಲ್ ಒಂದನ್ನು ಪ್ರತಿ ವರ್ಷ ಆರ್ ಬಿ ಐ ಸಂಸ್ಥಾಪನೆ ದಿನ ನಮ್ಮಲ್ಲಿ ಫೈನಾನ್ಸಿಯಲ್ ಮಾರ್ಕೆಟ್ ಕಂಟ್ರೋಲರ್ ಕೇಳಿದ್ರ ಆರ್ ಬಿ ಐ ಅಂತ ಹೇಳ್ಬೇಕ್ರಿ ಒಂದು ವೇಳೆ ಕ್ಯಾಪಿಟಲ್ ಮಾರ್ಕೆಟ್ ಕಂಟ್ರೋಲರ್ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅಂತ ಓದ್ಬೋದು ಹಾಗಾದ್ರೆ ಈ ಆರ್ ಬಿ ಐ ಅನ್ನುವಂಥ ಪರಿಕಲ್ಪನೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿ ಪ್ರಾಬ್ಲಮ್ಸ್ ಆಫ್ ರುಪೀಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಕೂಡ ಈ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯ ಮಾಡಿರ್ತಕ್ಕಂಥದ್ದು ಆದರೆ ಏಪ್ರಿಲ್ ಒಂದು ಗೊತ್ತಾಯ್ತು ನಮಗೆ ಸಿಂಪಲ್ ಆಗಿ ಆರ್ ಬಿ ಐನ ಸಂಸ್ಥಾಪನೆ ದಿನ ಈ ಆರ್ ಬಿ ಐ ಇವತ್ತು ನಮ್ಮ ದೇಶದಲ್ಲಿ ಕೆಲಸ ಮಾಡಕತ್ತೈತಿ ಎಲ್ಲ ಬ್ಯಾಂಕ್ಗಳಿಗೆ ಅತಿ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥ ಇವತ್ತು ವಿಶೇಷವಾಗಿ ಬ್ಯಾಂಕ್ಗಳ ಬ್ಯಾಂಕು ಬ್ಯಾಂಕ್ಗಳ ತಾಯಿ ಅಂತಿಮ ಋಣದಾತ ಬ್ಯಾಂಕ್ ಎಂದು ಕರೆಯಲಿಪಡ್ತಕ್ಕಂಥ ಆರ್ ಬಿ ಐ ಕೂಡ ಕೆಲಸ ಮಾಡ್ತೈತಿ ಹಂಗ ನಾವು ಪ್ರತಿ ವರ್ಷ ಏಪ್ರಿಲ್ ಒಂದು ಆರ್ ಬಿ ಐ ಸಂಸ್ಥಾಪನೆ ದಿನ ರೀ ನೆಕ್ಸ್ಟ್ ನೋಡೋಂಗಾದ್ರೆ ಇದಾದ ನಂತರ ಸರ ಏಪ್ರಿಲ್ ಎರಡು ನಮಗೆ ಯಾವ ದಿನ ಇಂಪಾರ್ಟೆಂಟ್ ಅಂತ ಕೇಳಿದಾಗ ರಾಷ್ಟ್ರೀಯ ಪೊಲೀಸ್ ಧ್ವಜದನ್ ರೀ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಅಂತ ಏನು ಕರಿತಾ ಇದ್ದೀವಲ್ಲ ಅದರಲ್ಲಿ ಇಂಥ ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡ್ತಕ್ಕಂಥ ಬಹುತೇಕ ಸಾಧ್ಯತೆಗಳು ಯಾಕೆ ಸರ ಈ ರಾಷ್ಟ್ರೀಯ ಪೊಲೀಸ್ ಧ್ವಜ ದಿನ ಏಪ್ರಿಲ್ ಎರಡನ್ನೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಅರವತ್ತ್ಮೂರು ರೀ ಕರ್ನಾಟಕ ರಾಜ್ಯ ಪೊಲೀಸ್ ಆಕ್ಟ್ ಅರವತ್ಮೂರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಆಕ್ಟ್ ಇದು ಅಪ್ಪಿಸಲ ಯಾವಾಗ ಸರ್ ನಮ್ಮ ದೇಶದಲ್ಲಿ ಏನಂತ ಕೇಳಿದಾಗ ಜಾರಿಗೆ ಬರ್ತಕ್ಕಂಥ ಪ್ರಯತ್ನ ಮಾಡಿಕೊಂಡೇವೆ ಅಂದ್ರೆ ಈ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದು ಏಪ್ರಿಲ್ ಎರಡು ಈ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ನೆನಪಿಗಾಗಿ ನಾವೇನಂತ ಕೇಳ ರಾಷ್ಟ್ರೀಯ ಪೊಲೀಸ್ ಧ್ವಜನ ಮಾಡ್ತಾ ಇದ್ದೀವಿ ಹಾಗಾದ್ರ ಕರ್ನಾಟಕ ರಾಜ್ಯದ ಪ್ರಸ್ತುತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಅದರ ಸಹ ಮುಖ್ಯಸ್ಥರು ಯಾವಾಗಲೂ ಗೃಹ ಸಚಿವರಾಗಿರ್ತಾರ ಈಗ ನಮ್ಮಲ್ಲಿ ಜಿ ಪರಮೇಶ್ವರ್ ಅನ್ನುವಂತ ವ್ಯಕ್ತಿ ರಾಜ್ಯದ ಗೃಹ ಸಚಿವರ ಕೆಲಸ ಮಾಡ್ತಿದ್ದಾರೆ ಇದರ ಜೊತೆಗೆ ಕೇಂದ್ರದಲ್ಲಿ ಅಮಿತ್ ಶಾ ಅನ್ನುವಂಥ ವ್ಯಕ್ತಿ ಕೇಂದ್ರದ ಗೃಹ ಸಚಿವರ ಕೆಲಸ ಮಾಡ್ತಿದಾರ ಈ ಅಮಿತ್ ಶಾ ಅವರದ ಇನ್ನೊಂದು ವಿಶೇಷತೆ ಏನು ಸರ್ ಅಂದ್ರೆ ಏನ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ರಚನೆ ಆಗಿರ್ತಕ್ಕಂಥ ಸಹಕಾರ ಖಾತೆ ಕೋಆಪರೇಟಿವ್ ಸ್ವತಂತ್ರ ಭಾರತದ ಮೊದಲ ಸಹಕಾರ ಮಂತ್ರಿ ಸರ್ ಅಂತ ಕೇಳಿದಾಗ ಅಮಿತ್ ಶಾ ಅವರಂತ ಕೂಡ ಕರಿಬಹುದು ಹಾಗಾದ್ರ ಈ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇದಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ನೋಯ್ಡಾ ಅನ್ನುವಂಥ ಪ್ಲೇಸ್ ರೀ ಈ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಏನು ಸ್ಥಾಪನೆ ಮಾಡಿವ ಸರ್ ಅಂದ್ರೆ ಈಗಿನ ದೇಶದ ಮೊದಲ ಪೊಲೀಸ್ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಮಾಡಿವಿ ಹಾಗಾದ್ರೆ ನಮಗೆ ಏಪ್ರಿಲ್ ಎರಡು ಅಂದ್ರೆ ಇಲ್ಲೊಂದು ಚಿತ್ರ ಹಾಕಿ ನೋಡಿ ಪೊಲೀಸರು ಏನಂತ ಕೆಳ ಪೊಲೀಸ್ ಪದೇಗಳಾಗಿರಲಿ ಬೇರೆ ಬೇರೆ ಇಲಾಖೆ ನಾವೇನು ಕಾಣ್ತೀವಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅತ್ಯಂತ ಕೆಳವಿದ್ದೆರಿ ಇವ್ರ ಮೇಲೆ ಎಡ್ ಕಾನ್ಸ್ಟೇಬಲ್ ಹೌದು ಈ ಎಡ್ ಕಾನ್ಸ್ಟೇಬಲ್ ಮೇಲೆ ಏನಂತ ಕೇಳಿದಾಗ ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಏನ್ ಸರ್ ಅಂತ ಕೇಳಿದಾಗ ಪಿ ಎಸ್ ಐ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇವ್ರ ಮೇಲೆ ಏನ್ ಸರ್ ಅಂತ ಕೇಳಿದಾಗ ಸಿ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಒಂದಾ ಸ್ಟಾರ್ ಇರ್ತೈತ್ರಿ ಪಿ ಎಸ್ ಐ ಗಳಿಗೆ ಏನ್ ಸರ್ ಅಂತ ಕೇಳಿದಾಗ ಎರಡು ಸ್ಟಾರ್ ಇರ್ತಾವ ಇದರ ಜೊತೆಗೆ ಸಿ ಗಳಿಗೆ ಏನಂತ ಕೇಳಿದಾಗ ಮೂರು ಸ್ಟಾರ್ ಇರ್ತಾವ ಹಾಗಾದ್ರ ಸರ್ ವಿಶೇಷ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಏನಂತ ಕೇಳಿದಾಗ ಜಾರಿಗೆ ಬಂದಿರತಕ್ಕಂಥ ನೆನಪಿಗಾಗಿ ಈ ಧ್ವಜ ದಿನವನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗಾದ್ರ ಭಾರತ ದೇಶದಲ್ಲಿ ರಾಷ್ಟ್ರೀಯ ಪೊಲೀಸ್ ತರಬೇತಿ ಶಾಲೆ ಅಥವಾ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿನಲ್ಲಿ ಮಾಡೀವಿ ತೆಲಂಗಾಣದ ಹೈದರಾಬಾದ್ ನಲ್ಲಿ ಕಟ್ಟಿರ್ತಕ್ಕಂಥದ್ದು ಒಂದು ವೇಳೆ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಲಬುರಗಿ ಅನ್ನುವಂಥ ಜಿಲ್ಲೆಯಲ್ಲಿ ಕೂಡ ತರಬೇತಿ ಕೊಡ್ತಾ ಇದ್ದೀವಿ ಹಾಗಾದ್ರೆ ಈ ಏಪ್ರಿಲ್ ಎರಡು ಏನು ಸರ್ ಅಂದ್ರೆ ರಾಷ್ಟ್ರೀಯ ಪೊಲೀಸ್ ಧ್ವಜ ದಿನ ಇದರ ರಿಲೇಟೆಡ್ ಆಗಿ ನಾವು ಇನ್ನೊಂದು ಏನು ಸರ್ ಅಂದ್ರೆ ಇನ್ ಕೇಸ್ ಪೊಲೀಸ್ ಹುತಾತ್ಮರ ದಿನ ಕೇಳಿದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಅಂತ ನೆನಪಿಡ್ಬೇಕ್ರಿ ರಾಷ್ಟ್ರೀಯ ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ ಇಪ್ಪತ್ತೊಂದು ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡೋಣ ಅಂತ ಈ ರಾಷ್ಟ್ರೀಯ ಪೊಲೀಸ್ ಧ್ವಜ ದಿನ ಕೇಳಿದ್ರ ಏಪ್ರಿಲ್ ಎರಡು ಅಂತ ನೆನಪಿಡ್ಬೇಕು ಇದಾದ ನಂತರ ನೋಡಿ ಇಲ್ಲೊಂದು ಚಿತ್ರ ಕೂಡ ಹಾಕಿ ನೋಡಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಇಮೇಜ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿವಿ ನೆಕ್ಸ್ಟ್ ನೋಡಮ್ಮಂತ ಅದೇ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಏಳು ಅಂತ ಬರ್ತೈತಿ ಇದಕ್ಕಿಂತ ಬಿಫೋರ್ ಇನ್ನೊಂದು ದಿನ ಕೂಡ ಕಾಣಬಹುದು ನಾವು ಏಪ್ರಿಲ್ ಐದನ್ನ ಯಾವ ದಿನ ಮಾಡಬಹುದು ಸರ್ ಅಂದ್ರ ರಾಷ್ಟ್ರೀಯ ಸಾಗರಗಳ ದಿನ ಅಂತ ಮಾಡ್ತಾ ಇದೀವ್ರಿ ಏಪ್ರಿಲ್ ಐದು ರಾಷ್ಟ್ರೀಯ ಸಾಗರಗಳ ದಿನ ಇದರ ರಿಲೇಟೆಡ್ ಇನ್ನೊಂದು ಪಾಯಿಂಟ್ ಏನ್ ಸರ್ ಅಂದ್ರ ಜೂನ್ ಎಂಟು ಏನ ಇದನ್ನ ಸ್ವಲ್ಪ ಚೇಂಜಸ್ ಮಾಡಿಕ್ರಿ ವಿಶ್ವ ಸಾಗರಗಳ ದಿನ ಸಿಂಪಲ್ ಆಗಿ ರಾಷ್ಟ್ರೀಯ ಸಾಗರಗಳ ದಿನ ಏಪ್ರಿಲ್ ಐದು ಮಾಡ್ತಾ ಇದೀವಿ ಸರ್ ಇನ್ ಕೇಸ್ ನಮಗ ವಿಶ್ವ ಸಾಗರಗಳ ದಿನ ಅಂತ ಪ್ರಶ್ನೆ ಕೇಳಿದೆ ಅಂದ್ರ ಜೂನ್ ಎಂಟರಂದು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹಾಗಾದ್ರೆ ಈ ಏಪ್ರಿಲ್ ಏಳು ಯಾವ ದಿನ ಸರ್ ಅಂದ್ರೆ ವಿಶ್ವ ಆರೋಗ್ಯ ದಿನ ರೀ ವರ್ಲ್ಡ್ ಎಲ್ತ್ ಡೇ ಅಂತ ಕರೀಬಹುದು ಯಾಕೆ ಸರ ಏಪ್ರಿಲ್ ಏಳನೇ ವಿಶ್ವ ಆರೋಗ್ಯ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಕೇಳಿದಾಗ ಜಗತ್ತಿನಲ್ಲಿ ಆರೋಗ್ಯ ಕ್ಷೇತ್ರದ ಅತ್ಯುನ್ನತ ಸಂಸ್ಥೆ ರೀ ಆರೋಗ್ಯ ಕ್ಷೇತ್ರದ ಆಗು ಹೋಗುಗಳ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸಂಸ್ಥೆ ನಮ್ಮ ಜಗತ್ತಿನಲ್ಲಿ ಡಬ್ಲ್ಯೂ ಓ ಅಂತ ಕಾಣಬಹುದು ರೀ ವರ್ಲ್ಡ್ ಎಲ್ತ್ ಆರ್ಗನೈಜೇಷನ್ ಈ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಆಗಿದೆ ಯಾವಾಗ ಸರ್ ಅಂದ್ರೆ ಒಂಬೈನೂರ ಸೆವೆನ್ ಇದರ ಪ್ರಧಾನ ಕಚೇರಿ ಎಲ್ಲಿ ಸರ್ ಅಂದ್ರಗಿನ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ಅನವಂತ ನಗರ ಈ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಅಲ್ಲಿ ಪ್ರಸ್ತುತ ಅಧ್ಯಕ್ಷರ ಯಾರ ಸರ್ ಅಂತ ಕೇಳಿದಾಗ ಥೆಡ್ರೂಸ್ ಗಿಬ್ರಿಯೋಸಿಸ್ ಅಧನಮ್ ತೆಡ್ರೋಸ್ ಗಿಬ್ರಿಯೋಸಿಸ್ ಅದನಮ್ರವರು ಈ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರ ಕೂಡ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರ ಈ ಒಂದು ಡಬ್ಲ್ಯೂ ಎಚ್ ಒ ಸಂಸ್ಥೆಯನ್ನು ಈ ಡಬ್ಲ್ಯೂ ಎಚ್ ಓ ಸಂಸ್ಥೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತ ದೇಶವನ್ನು ಕ್ಷಯ ರೋಗ ಮುಕ್ತ ದೇಶವನ್ನಾಗಿ ಮಾಡಬೇಕಂತ ಗುರಿ ಒಂದೇ ಗೊತ್ತಿರಬೇಕು ನಮಗೆ ಎರಡು ಸಾವಿರದ ಇಪ್ಪತ್ತೈದು ಟಾರ್ಗೆಟ್ ಏನಿಟ್ಟಿವನ್ಸರ್ ಅಂದ್ರೆ ನಾ ಭಾರತ ದೇಶವನ್ನು ಕ್ಷಯ ರೋಗ ಮುಕ್ತ ದೇಶವನ್ನಾಗಿ ಮಾಡಬೇಕನ್ಕಂಡೀವಿ ಅದರ ಜೊತೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತವನ್ನು ಮಲೇರಿಯಾ ಮುಕ್ತ ದೇಶವನ್ನು ಮಾಡಬೇಕನ್ಕಂಡೀವಿ ಹಾಗಾದ್ರ ಇಂಥ ವಿಶ್ವ ಆರೋಗ್ಯ ಸಂಸ್ಥೆಗೆ ಸಂಬಂಧಿಸಿದಂತೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ಅದು ಭಾರತ ದೇಶದ ಆರೋಗ್ಯ ಸಚಿವ ಆಗಿರ್ತಕ್ಕಂಥ ರಾಜಕುಮಾರಿ ಅಮೃತ್ ಕೌರ್ ಇವರ ಬಗ್ಗೆ ಒಮ್ಮೆ ಎಫ್ಡೇದ ಪ್ರಶ್ನೆ ಕೇಳಣರಿ ಏನ್ ಸರ್ ಪ್ರಶ್ನೆ ಅಂದ್ರ ಇಲ್ಲಿ ತನಕ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಮೊದಲ ಮಹಿಳೆ ಭಾರತದ ರಾಜಕುಮಾರಿ ಅಮೃತ್ ಕೌರ್ ಇವ್ರ ಆ ಸಮಯದಾಗ ಯಾವ ಸಚಿವರಾಗಿದ್ದಾರೆ ಅಂದ್ರ ಆರೋಗ್ಯ ಸಚಿವರು ಯಾರ ಸಚಿವ ಸಂಪುಟದಲ್ಲಿ ಸರ್ ಅಂದ್ರ ಜವಾಹರ್ಲಾಲ್ ನೆಹರು ಇವರ ಬಗ್ಗೆ ನಾವು ಇನ್ನೊಂದು ಪಾಯಿಂಟ್ ಕೊಂಡ್ ನೆನ್ಪೋದ್ರಿ ಏನ್ ಸರ್ ಇನ್ನೊಂದು ಪಾಯಿಂಟ್ ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮಂತ್ರಿಯವ್ರು ಇವತ್ತೆಲ್ಲ ಬೇರೆ ಬೇರೆ ಇಲಾಖೆಗಳೆಲ್ಲ ಮಹಿಳಾ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಸಾಕಷ್ಟು ಇದೆ ನಮ್ಮ ದೇಶದಲ್ಲಿ ಆದ್ರ ಆ ಪ್ರತ್ಯೇಕವಾಗಿ ಭಾರತ ದೇಶದಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಭಾರತ ಅನ್ನುವಂಥ ದೇಶದಾಗ ಮೊದಲನೇ ಮಹಿಳಾ ರೈ ಮಹಿಳಾ ಮಂತ್ರಿ ಯಾರು ಸರ್ ಅಂದ್ರ ರಾಜೀವ್ ಕುಮಾರ್ ಅಮೃತಕ್ ಅವರು ಹಾಗಾದ್ರ ಈ ಡಬ್ಲ್ಯೂ ಎಚ್ ಅನ್ನೋ ಸಂಸ್ಥೆ ಸ್ಥಾಪನೆ ಆಗಿದೆ ಅಂತೇಳಿ ಏಪ್ರಿಲ್ ಏಳನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ ನೋಡಿ ಇಲ್ಲಿ ಒಂದಿಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ಒಂದು ಥೀಮ್ ನಡಿಯಲ್ಲಿ ಸೆಲೆಬ್ರೇಷನ್ ಮಾಡಿವ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ಒಂದು ಧ್ಯೇಯ ವಾಕ್ಯದ ಸೆಲೆಬ್ರೇಷನ್ ಮಾಡಿವಂದ್ರ ಎಲ್ತ್ ಫಾರ್ ಆಲ್ ಅನ್ನುವಂಥದ್ದು ಹೌದು ಎಲ್ಲರಿಗೂ ಕೂಡ ಆರೋಗ್ಯ ಅನ್ನುವಂಥದ್ದು ಎಲ್ತ್ ಫಾರ್ ಆಲ್ ಅನೋ ಎರಡು ಸಾವಿರದ ಇಪ್ಪತ್ತ್ ಮೂರ ಥೀಮು ಎಲ್ತ್ ಫಾರ್ ಎವ್ರಿ ಒನ್ ಅಂತ ಕೂಡ ಓದ್ಬೋದು ನಾವು ಇದನ್ನ ಹಾಗಾದ್ರ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಅಂತ ಗೊತ್ತಾಯ್ತು ನಮಗೆ ಒಂದು ಥೀಮ್ ತಿಳ್ಕೊಂಡಿವಿ ಯಾವಾಗಲಿಂದ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಯಾವ ಸಂಸ್ಥೆ ನೆನಪಿಗೆ ಮಾಡ್ತಾ ಇದೀವಿ ಆ ಸಂಸ್ಥೆಯ ಅಧ್ಯಕ್ಷರಾರಿದಾರ ಮೊದಲಿಗರಲ್ಲಿ ಮಹಿಳೆಯರಲ್ಲಿ ಯಾರಾಗಿದ್ರು ಇದ್ರ ಒಂದಿಷ್ಟು ಮಾಹಿತಿ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಇಲ್ಲಿ ಏಪ್ರಿಲ್ ಏಳಾದ ನಂತರ ಏಪ್ರಿಲ್ ಹತ್ತು ಅಂತ ರೀ ಏಪ್ರಿಲ್ ಹತ್ತು ಏನು ಸರ್ ಅಂದ್ರ ವಿಶ್ವ ಹೋಮಿಯೋಪತಿ ದಿನ ವಿಶ್ವ ಹೋಮಿಯೋಪತಿ ಯಾವ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಏಪ್ರಿಲ್ ಹತ್ತು ಪ್ರತಿ ವರ್ಷ ಹಾಗಾದ್ರ ಓಮಿಯೋ ಪರಿವಾರ ಸರ್ವ ಜನ ಓಮಿಯೋ ಪರಿವಾರ ಸರ್ವ ಜನ ಸ್ವಾಸ್ತಿ ಒನ್ ಎಲ್ತ್ ಒನ್ ಫ್ಯಾಮಿಲಿ ಅನ್ನುವಂಥದ್ದು ಇದು ಯಾವ ವರ್ಷದ ಥೀಮ್ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ ರೀ ವಿಶ್ವ ಓಮಿಯೋಪತಿ ಪ್ರತಿ ವರ್ಷ ಏನು ಸರ್ ಅಂತ ಕೇಳಿದಾಗ ಈ ಒಂದು ನಾವು ಏಪ್ರಿಲ್ ಹತ್ತರಂದು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಏಪ್ರಿಲ್ ಹದಿನಾಲ್ಕು ರೀ ಒಂದು ಚಿತ್ರಣ ಬಂತು ನೋಡಿ ಪಟ್ಟಣಗೌದ ಏಪ್ರಿಲ್ ಹದಿನಾಲ್ಕು ಇಡೀ ಜಗತ್ತಿಗೆ ಜ್ಞಾನವನ್ನು ಸಾರಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಅವಿರತ ಬುದ್ಧಿಜೀವಿಗಳ ಪರಿಶ್ರಮದಿಂದ ಇಡೀ ಜಗತ್ತಿಗೆ ಲಿಖಿತ ರೂಪದ ಪ್ರಜಾಪ್ರಭುತ್ವದ ಅತಿದೊಡ್ಡ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರತಕ್ಕಂಥ ಭಾರತ ಅನ್ನುವಂಥ ದೇಶ ಆ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಚನೆ ಆಗಿರತಕ್ಕಂಥ ಕರಡು ಸಮಿತಿ ಆ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತೆ ಇವರ ಜನ್ಮ ದಿನವನ್ನ ನಮ್ಮ ದೇಶ ಮಾಡತಂದ್ರೆ ತಪ್ಪಾಗ್ತೈತಿ ಸರ ಇಡೀ ವಿಶ್ವಸಂಸ್ಥೆಲಿ ಎರಡ್ ಸಾವಿರದ ಹದಿನಾರರಿಂದ ಏನಂತ ಸೆಲೆಬ್ರೇಟ್ ಅಂದ್ರ ವಿಶ್ವ ಜ್ಞಾನ ದಿನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾದ್ರ ಇದು ನಮ್ಮ ಸಂಸ್ಥೆ ಎರಡ್ ಸಾವಿರದ ಹದಿನಾರರಿಂದ ಮಾಡಕತ್ತೈತಿ ಇನ್ ಕೇಸ್ ಭಾರತ ಸರ್ಕಾರ ಇದನ್ನ ಏನಂತ ಮಾಡಕತ್ತೆ ಸರ್ ಅಂದ್ರ ರಾಷ್ಟ್ರೀಯ ಜಲ ದಿನ ಅಂತ ಮಾಡಕತ್ತದ ನೋಡಲ್ಲಿ ಏಪ್ರಿಲ್ ಹದಿನಾಲ್ಕು ವಿಶ್ವ ಜ್ಞಾನ ದಿನ ಸಂಸ್ಥೆ ಇನ್ ಕೇಸ್ ಭಾರತ ಸರ್ಕಾರ ರಾಷ್ಟ್ರೀಯ ಜಲ ದಿನ ಇದರ ಜೊತೆಗೆ ಇತ್ತೀಚೆಗೆ ಭಾರತದ ಒಂದು ರಾಜ್ಯ ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರು ಲಾಸ್ಟ್ ಇಯರ್ ಇತ್ತೀಚೆಗೆ ಭಾರತದ ಒಂದು ರಾಜ್ಯ ಏನಂತ ಕೇಳಿದಾಗ ಈ ಏಪ್ರಿಲ್ ಹದಿನಾಲ್ಕನ ಏನಂತ ಸೆಲೆಬ್ರೇಟ್ ಮಾಡಿದ ಸರ್ ಅಂದ್ರ ಸಮಾನತೆ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡಿದ್ರಿ ಇದು ಇಂಪಾರ್ಟೆಂಟ್ ನಮಗ ಸಮಾನತೆ ದಿನ ಅದು ಯಾವ ರಾಜ್ಯ ಸರ್ಕಾರ ಅಂದ್ರ ತಮಿಳ್ನಾಡು ನೋಡಲ್ಲಿ ಇವೆನ್ನು ಕೇಳಿದ್ರ ವಿಶ್ವ ಜ್ಞಾನ ದಿನ ಭಾರತ ಸರ್ಕಾರ ರಾಷ್ಟ್ರೀಯ ಜಲ ದಿನ ತಮಿಳುನಾಡು ರಾಜ್ಯ ಸರ್ಕಾರ ಈ ಒಂದು ದಿನವನ್ನ ಏನಂತ ಕೇಳಿದ ಸಮಾನತೆ ದಿನ ಅಂತೇಳಿ ಇದು ಲೇಬರ್ ಇನ್ಸ್ಪೆಕ್ಟರ್ ಪ್ರಶ್ನೆ ಕೇಳಿದ್ನರಿ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಾರ್ಥವಾಗಿ ಈ ಏನಂತ ಕೇಳಿದಾಗ ಒಂದು ಸಮಾನತೆ ದಿನ ಅಂತೇಳಿ ಸೆಲೆಬ್ರೇಷನ್ ಮಾಡೋದಂತ ಕೇಳಿದ್ರ ನಾವು ಗೊತ್ತಿರಬೇಕು ತಮಿಳ್ನಾಡು ಹಾಗಾದ್ರ ಸಂವಿಧಾನ ಶಿಲ್ಪಿ ಅಂತೇಳಿ ಕರೆದಿರ್ತಕ್ಕಂತ ಈ ವ್ಯಕ್ತಿ ಏನಂತ ಕೇಳಿದಾಗ ಯಾರು ಸರ್ ಸಂವಿಧಾನ ಶಿಲ್ಪಿ ಅಂತ ಕರೆದ್ರಂದ್ರೆ ಎಂ ವಿ ಪೈಲೆ ಅವರು ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಂದಿರತಕ್ಕಂಥ ಸೈಮಾನ್ ನಾಯಕರ ಪರವಾಗಿರ್ತಕ್ಕಂಥ ಭಾರತೀಯ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಮಹಾರಾಷ್ಟ್ರದಲ್ಲಿ ಮಹಾಡಕೆರೆ ಕುಡಿಯುವ ನೀರಿಗಾಗಿ ಹೋರಾಟ ನಡೆದಿರ್ತಕ್ಕಂಥ ಸಮಯದಲ್ಲಿ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ ಮೂರು ದುಂಡಮೇಜನಾ ಸಮ್ಮೇಳನಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿ ತ್ರೀ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮೂರು ದುಂಡು ಮೇಜಿನ ಸಮ್ಮೇಳನಗಳು ಇಂಗ್ಲೆಂಡ್ ನ ರಾಜಧಾನಿ ಲಂಡನ್ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಆಗ್ತೈತಿ ಹಾಗಾದ್ರ ಮೂರರಲ್ಲಿ ಕೂಡ ಬಾಬಾ ಕೇಳಿದ ಭಾಗವಹಿಸಿರ್ತಕ್ಕಂಥ ಉದಾಹರಣೆ ಇದರ ಜೊತೆಗೆ ಏನು ಸರ್ ಅಂತ ಕೇಳಿದಾಗ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಈ ಪೂನಾ ಒಪ್ಪಂದವನ್ನು ಇನ್ನೊಂದು ಹೆಸರಿನಂತ ಅಂತ ಸರ್ ಅಂದ್ರ ಯರವಾಡ ಜೈಲು ಒಪ್ಪಂದ ಅಂತ ಕೂಡ ಕರಿಬೋದ್ರಿ ಯರವಾಡ ಜೈಲು ಒಪ್ಪಂದ ಹಾಗಾದ್ರ ಈ ಪುನಃ ಒಪ್ಪಂದ ಯರವಾಡ ಜೈಲು ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಾಜಕೀಯ ಗುರು ಪಂಡಿತ್ ಮದನ್ ಮೋಹನ್ ಮಾಳವಿಯ ಭಾರತದ ಅಣಗಾರ ರಾಜ ಭಿಕ್ಷಕರ ರಾಜ ಎಂದೇ ಕರೆಯಲ್ಪಡ್ತಕ್ಕಂಥ ಅನೇಕ ಸನ್ನಿವೇಶಗಳಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ಟಿರ್ತಕ್ಕಂಥ ಇವತ್ತು ವಾರಾಣಸಿ ಅಂತ ಏನು ಕರೀತಾ ಬಿಂಬಿಸ್ತಾ ಇದೀವಲ್ಲ ಆ ಪಂಡಿತ್ ಮದನ್ಮೋಹನ್ ಮಾಳವ್ಯವರ ನೇತೃತ್ವದಲ್ಲಿ ಈ ಪುನಃ ಒಪ್ಪಂದ ಎರಡು ಒಡೆ ಒಪ್ಪಂದ ಆಗ್ತೈತಿ ತದನಂತರದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಬಂಧಪಟ್ಟಂತೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಕೂಡ ಬಾಬಾ ಸಾಹೇಬ್ರ ಕೆಲಸ ಮಾಡ್ತಾರ ತದನಂತರ ಸಂವಿಧಾನದ ರಚನಾ ಸಭೆಗೆ ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಸಮುದಾಯವನ್ನು ಕೂಡ ಪ್ರತಿನಿಧಿಸಿರ್ತಾರ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧಪಟ್ಟಂತೆ ಇವರ ಆತ್ಮಚರಿತ್ರೆ ಅಂತ ಯಾವುದು ಕರಿತೀವಿ ಸರ್ ಅಂದ್ರ ವೇಟಿಂಗ್ ಫಾರ್ ವೀಸಾ ಅಂತ ಕೂಡ ರೀ ಬಾಬಾ ಸಾಹೇಬ್ರ ಒಂದು ಆತ್ಮಚರಿತ್ರೆ ಯಾವ್ದು ವೇಟಿಂಗ್ ಫಾರ್ ಅ ವೀಸಾ ಅನ್ನುವಂಥದ್ದು ಇವರು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಪತ್ರಿಕೆ ಹೊಸ ಅಂದ್ರೆ ಮೂಕ ನಾಯಕ ಅನ್ನುವಂಥದ್ದು ನಾಯಕ ಮರಾಠಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಮೂಕ ನಾಯಕ ಅನ್ನುವಂಥ ಪತ್ರಿಕೆ ಆಗಿರ್ಬೋದು ಅದರ ಜೊತೆಗೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಈಗ ಶಿಕ್ಷಣ ಇರಬೇಕು ಹೌದಾ ಆ ಶಿಕ್ಷಣ ಜೊತೆಗೆ ಸಂಘಟನೆ ಮಾಡಬೇಕು ಸಂಘಟನೆ ಮಾಡಿ ಆ ಸಂಘಟನೆ ಕಟ್ಟುದ್ರ ಮೂಲಕ ಹೋರಾಟ ಏನಾದ್ರು ಮಾಡಿದ್ದಾಗಿತ್ತಂದ್ರ ಒಂದ್ರಲ್ಲಿ ನಾವು ಸಕ್ಸಸ್ ಕಾಣತಕ್ಕಂಥ ಪ್ರಯತ್ನ ಸೂತ್ರಗಳು ಕೂಡ ಬಾಬಾ ಸಾಹೇಬ್ರಿಗೆ ಸಂಬಂಧಪಟ್ಟವ ಏನಂತ ಕೇಳಿದಾಗ ಇವತ್ತು ಕೂಡ ಶಿಕ್ಷಣ ಎಂಬುದು ಹುಲಿ ಆಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲಬೇಕನ್ನುವಂಥ ಟ್ಯಾಗ್ಲೈನ್ ಕೂಡ ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸವನ್ನು ಓದದವರು ಇತಿಹಾಸವನ್ನು ಸೃಷ್ಟಿಸಲವರು ಎಂಬ ದೇಹವಾಕ್ಯವನ್ನು ಕೂಡ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ರ ಅನ್ನುವಂಥದ್ದು ಹಾಗಾದ್ರೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಕೂಡ ಕೊಡ್ತೈತಿ ಎರಡು ಸಾವಿರದ ಐದರಲ್ಲಿ ವಿಶ್ವರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಂಥ ಏಕೈಕ ಭಾರತೀಯ ಸರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾದ್ರೆ ಇವರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನು ಸರ ಕರೆಂಟ್ ಇವೆಂಟ್ನಲ್ಲಿ ಐಟಿ ಘಟನೆಗಳಂದ್ರಗಿನ ಈಗ ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕರೆಂಟ್ ಇವೆಂಟ್ ಏನು ಹೇಳಿದಾವಂದ್ರೆ ಇವರ ಹೆಸರಿನಲ್ಲಿ ನೂರ ಇಪ್ಪತ್ತೈದು ಅಡಿ ಹತ್ತರ ಎಷ್ಟು ಸರ್ ಅಂದ್ರೆ ನೂರ ಇಪ್ಪತ್ತೈದು ಅಡಿ ಎತ್ತರ ಈ ನೂರ ಇಪ್ಪತ್ತೈದು ಅಡಿ ಎತ್ತರ ಏನ್ ಮಾಡಿವ್ ಸರ್ ಅಂದ್ರ ತೆಲಂಗಾಣದ ಹೈದರಾಬಾದ್ ನಲ್ಲಿ ಒಂದು ಕಂಚಿನ ಪ್ರತಿಮೆ ಮಾಡಿವ್ರಿ ತೆಲಂಗಾಣದ ಹೈದರಾಬಾದ್ ಇದರ ಶಿಲ್ಪಿ ಯಾರು ಸರ್ ಅಂತ ಕೇಳಿದಾಗ ರಾಮ್ ಸುತಾರ್ ವ್ಯಕ್ತಿ ವ್ಯಕ್ತಿರಿ ಇದರ ಜೊತೆಗೆ ಇನ್ನೊಂದೇನಂದ್ರ ಅಮೇರಿಕದ ಮೇರಿಲ್ಯಾಂಡ್ ಅನ್ನುವಂಥ ನಗರ ಅಮೇರಿಕದ ಮೇರಿ ಲ್ಯಾಂಡ್ ನಗರದಲ್ಲಿ ಹತ್ತೊಂಬತ್ತು ಅಡಿ ಎತ್ತರಕ್ಕೆ ಸಂಬಂಧಿಸಿದಂತೆ ರಾಮ್ ಸುತಾರ್ ಅವರು ಇವ್ರ ಹೆಸರಿನ ಒಂದು ಪ್ರತಿಮೆ ಕೂಡ ಕೆತ್ತರ ಆ ಪ್ರತಿಮೆಗೆ ಏನಂತ ಹೆಸರಿಟ್ಟಿವ್ ಸರ ಸಂಕೇತ ಏನಂತ ಅಂದ್ರೆ ಸಮಾನತೆ ಪ್ರತಿಮೆ ಹೇಳ್ಬೋದು ಇವು ಇತ್ತೀಚೆಗೆ ಕರೆಂಟ್ ಇವೆಂಟ್ ನಲ್ಲಿ ನಿರ್ಮಾಣ ಒಂದಿಷ್ಟು ಸ್ಥಾಪನೆ ಆಗಿರ್ತಕ್ಕಂಥ ಎರಡು ಪ್ರತಿಮೆಗಳು ಒಟ್ಟು ನಮ್ಗೆ ತಿಳಿಯ ಹೆಂಗ್ ಸರ್ ಅಂದ್ರೆ ಏನ ಪ್ರಚಲಿತ ಘಟನೆಗಳ ಬಗ್ಗೆನೂ ಗೊತ್ತಿರ್ಬೇಕ್ರಿ ಇನ್ನಲ್ಲಿ ನಡೆದಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಜಿ ಕೆರಿ ಬಾಬಾ ಸಾಹೇಬರ ಬಗ್ಗೆ ಸುಮಾರು ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದಾವೆ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಅಮೇರಿಕದ ಮೇರಿಲ್ಯಾಂಡ್ ನಗರದಲ್ಲಿ ಶಿಲ್ಪಿ ಆಗಿರ್ಬೋದು ನಮ್ಮ ದೇಶದ ಮಹಾರಾಷ್ಟ್ರನ ರಾಜ್ಯದ ರಾಮ್ ಸುತಾರ್ ಬಹುತೇಕ ಸಿಲಿಬ್ ಏನಂತ ಕೇಳಿದಾಗ ಪ್ರತಿಮೆಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿರಿ ಅದರ ಜೊತೆಗೆ ಸರ ಈ ಒಂದು ಸಮಾನತೆ ಪ್ರತಿಮೆ ಅಂತ ಕೂಡ ಕರಿಬಹುದು ಇಲ್ಲಿ ನೂರ ಇಪ್ಪತ್ತೈದು ಎರಡು ಎತ್ತರದ ಕಂಚಿನ ಪ್ರತಿಮೆ ಅಂತ ಕೂಡ ಕರಿಬಹುದು ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ ಇವತ್ತು ವಿಶೇಷವಾಗಿ ಏನಂತ ಕೇಳಿದಾಗ ವಿಶೇಷವಾಗಿ ಇವರು ನಿಧನ ಹೊಂದಿರತಕ್ಕಂಥ ದಿನ ರೀ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರಂತ ಏನು ಕರಿತೀವಲ್ಲ ಇವ್ರ ನಿಧನ ಹೊಂದಿರತಕ್ಕಂತ ದಿನವನ್ನ ನಾವು ಏನಂತ ಮಾಡ್ಬೋದು ಸರ್ ಅಂದ್ರೆ ಆ ಮಹಾಪರಿನಿರ್ವಾಣ ದಿನ ಅಂತ ನಮ್ಮ ಸರ್ಕಾರ ಆಚರಣೆ ಮಾಡುತ್ತಾ ಭಾರತ ಸರ್ಕಾರ ನಿಧನ ಹೊಂದಿರತಕ್ಕ ದಿನ ಮಹಾಪರಿನಿರ್ವಾಣ ದಿನ ಜನ್ಮ ದಿನ ವಿಶ್ವ ಜ್ಞಾನ ದಿನ ತಮಿಳುನಾಡು ಸಮಾನತೆ ದಿನ ಸಮಾನತೆ ಪ್ರತಿಮೆ ಭಾರತ ಸರ್ಕಾರ ರಾಷ್ಟ್ರೀಯ ಜಲ ದಿನ ಯಾವ್ದು ರಾಷ್ಟ್ರೀಯ ಜಲ ದಿನ ಅದರ ಜೊತೆಗೆ ಏನು ಸರ್ ಅಂತ ಕೇಳಿದಾಗ ಭಾರತ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಬಂಡೇಶ್ ಇವರು ಬಾಬಾ ಸಾಹೇಬರು ಮೂವತ್ತೆರಡನೇ ಆರ್ಟಿಕಲ್ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿರ್ತಕ್ಕಂಥ ವ್ಯಕ್ತಿ ಅದರ ಜೊತೆಗೆ ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತೆ ಆ ಒಂದಿಷ್ಟು ಏನಂತ ಕೇಳಿದಾಗ ಇವರ ಸಮಾಧಿ ಸ್ಥಳವನ್ನು ಕೂಡ ನಾವು ಪ್ರೆಸೆಂಟ್ ಏನಂತ ಕರಿತಾ ಇದೀವಿ ಸರ್ ಅಂದ್ರೆ ಚೈತ್ಯ ಭೂಮಿ ಅಂತ ಕರಿತೀವ್ರಿ ಇದನ್ನ ನಾವು ಪರ್ಟಿಕ್ಯುಲರ್ ಏನಂತ ಕರಿಬಹುದು ಅಂದ್ರ ಚೈತ್ಯ ಭೂಮಿ ಇದು ಪ್ರೆಸೆಂಟ್ ಎಲ್ಲಿ ಕಂಡು ಬರ್ತದೆ ಸರ್ ಅಂದ್ರ ಮುಂಬೈ ರೀ ಅವಾಗ ಮುಂಬೈ ಅನ್ನುವಂಥದ್ದು ಇವ್ರ ಹೆಸರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಹಾರಾಷ್ಟ್ರ ನಾಗ್ಪುರದಾಗ ಕೂಡ ಕಂಡು ಬರ್ತಾವ ಇವೆಲ್ಲ ಯಾರ ಬಗ್ಗೆ ಸರ್ ಟೋಟಲ್ ಡೀಟೇಲ್ ಆಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡ್ತಕ್ಕಂಥ ಎಲ್ಲೋ ಒಂದು ಕಡೆ ಸ್ವತಂತ್ರ ಭಾರತ ದೇಶದ ವ್ಯವಸ್ಥೆಯಲ್ಲಿ ಸಂವಿಧಾನ ಜಾರಿಗೆ ತರಬೇಕನ್ನುವಂಥ ನಿಟ್ಟಿನಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಅವಿರತ ಪರಿಶ್ರಮ ಪಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಇವತ್ತೇನಾದರೂ ನಾವು ಸೊಸೈಟಿಯಲ್ಲಿ ಸಮಾಜದಲ್ಲಿ ಬದುಕ್ತಾ ಇದೀವಿ ಅದು ಭಾರತ ಸಂವಿಧಾನದ ನೆರಳಿನಡಿನಲ್ಲ ಅನ್ನುವಂಥದ್ದು ಇವತ್ತೆಲ್ಲಾ ರೀತಿಯಾಗಿರ್ತಕ್ಕಂಥ ವಿಶೇಷವಾದ ಹಕ್ಕುಗಳನ್ನು ಪಡ್ಕಂಡಿವಿ ಪ್ರತಿಯೊಬ್ಬರು ಪ್ರಜೆಗಳು ತಮಗೆ ಹೆಂಗ್ ಬೇಕಲ್ಲ ಹಂಗೆಲ್ಲ ಬದುಕನ್ನು ಕೂಡ ಕಟ್ಟುವುದ ಪ್ರಯತ್ನ ಮಾಡ್ಬೋದು ಆ ಲೆಕ್ಕದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನ್ಮದಿನವನ್ನ ಸಂಸ್ಥೆನೆ ಗುರುತಿಸದ ಹೌದಾ ಏನಂತ ಕೇಳಿದಾಗ ಭಾರತ ಸಂವಿಧಾನ ಅನ್ನುವಂಥ ಅಸ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೂಡ ಕರೀಬಹುದು ಇವರ ಜನ್ಮಾರ್ಥವಾಗಿ ಇಷ್ಟೆಲ್ಲ ಟೋಟಲಿ ಮಾಹಿತಿ ಯಾಕೆ ಹೇಳಿದೆ ಸರ್ ಅಂದ್ರೆ ಇವ್ರ ಬಗ್ಗೆ ನಾವು ಎಷ್ಟು ಕಡಿಮೆ ರೀ ಆದ್ರೆ ನಮಗ ಇವೆಲ್ಲವನ್ನು ಕೂಡ ನಾವು ಹೇಳಿರ್ತಕ್ಕಂಥ ಬಹುತೇಕವಾಗಿರ್ತಕ್ಕಂಥ ಅಂಶಗಳು ಹೆಂಗೈದ ಸರ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದಾಗಿ ರಚನೆ ಮಾಡ್ಕೊಂಡಿವಿ ನಮ್ಮ ದೇಶದ ವ್ಯಕ್ತಿ ನಮ್ಮಲ್ಲಿ ಪ್ರತಿಮೆಗಳಿರೋದು ಸರ್ವಸಾಮಾನ್ಯ ವಿದೇಶದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳು ಹೊಂದಿರತಕ್ಕಂಥ ರಾಷ್ಟ್ರೀಯ ನಾಯಕರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂದ್ರ ಬಾಬಾ ಸಾಹೇಬರು ಇವತ್ತು ಏನಂತ ಕೇಳಿದಾಗ ಜಗಜ್ಯೋತಿ ಬಸವಣ್ಣವರು ಜಗತ್ತಿಗೆ ಅನುಭವ ಮಂಟಪನ ಕೊಟ್ಟಿರ್ತಕ್ಕಂಥ ಕನ್ನಡಿಗರು ಜಗತ್ತಿನ ಮೊದಲ ಏನಂತ ಕೇಳಿದಾಗ ಅನುಭವ ಮಂಟಪ ಕೂಡ ಕಟ್ಟಿರ್ತಕ್ಕಂಥದ್ದು ಅಲ್ಲಮ್ಮ ಪ್ರಭಾವ್ರ ಅಧ್ಯಕ್ಷತೆ ಇವತ್ತು ಗಾಂಧೀಜಿಯವರಾಗಿರ್ಬೋದು ಸರ್ ಅದರ ಜೊತೆಗೆ ಕುಲಕುಲಿಂದ ಯಾಕೆ ಅಂತ ಹೇಳಿರ್ತಕ್ಕಂಥ ಕುಲದ ನೆಲ್ಲಿನ ಬಲ್ಯನನ್ನುವಂಥ ಕನಕದಾಸರಾಗಿರ್ಬೋದು ಕಾಗಿನೆಲೆ ಆದಿಕೇಶವ ಅನ್ನುವಂಥದ್ದು ಹೌದಾ ಇವರಂತ ಕೇಳಿದಾಗ ಇವೆಲ್ಲ ವ್ಯಕ್ತಿತ್ವಗಳು ನಮ್ಮ ದೇಶದಲ್ಲಿ ಇವತ್ತಿ ಕೂಡ ನೆನಪಿಡತಕ್ಕಂಥದ್ದು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತೆ ಈ ವಿಶ್ವ ಜ್ಞಾನ ದಿನ ಹಾಗಾದ್ರೆ ಮುಂದಿನ ನೋಡಿಲ್ಲಿ ಸರ ಏಪ್ರಿಲ್ ಹದಿನಾಲ್ಕು ಮುಗಿದ ನಂತರ ಅದೇ ತಿಂಗಳಲ್ಲಿ ಏಪ್ರಿಲ್ ಹದಿನೆಂಟಂತ ಬರ್ತದೆ ರೀ ಏಪ್ರಿಲ್ ಹದಿನೆಂಟು ಇದನ್ನು ಯಾವ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದ್ರ ವಿಶ್ವ ಪರಂಪರೆಯ ದಿನ ಯುನೆಸ್ಕೋ ಅನ್ನುವಂಥ ಸಂಸ್ಥೆ ಅಡಿಯಲ್ಲಿ ಸೆಲೆಬ್ರೇಷನ್ ಮಾಡತಕ್ಕಂತ ಈ ವಿಶ್ವ ಪಾರಂಪರೆ ದಿನ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಈ ಯುನೆಸ್ಕೋದಡಿಯಲ್ಲಿ ಅಡಿಯಲ್ಲಿ ವಿಶ್ವ ಪಾರಂಪರೆಯ ದಿನ ಇದರ ಎರಡು ಸಾವಿರದ ಇಪ್ಪತ್ಮೂರರ ಥೀಮ್ ಏನ್ ಸರ್ ಅಂತ ಕೇಳಿದಾಗ ನೋಡಿ ಇಲ್ಲಿ ಎರಿಟೇಜ್ ಚೇಂಜ್ ಅನ್ನುವಂಥದ್ರಿ ಎರಿಟೇಜ್ ಚೇಂಜ್ ಅನ್ನುವಂಥದ್ದು ಎಷ್ಟರ ದೇಹಕ್ಕೆ ಸರಿದಂದ್ರ ಎರಡ್ ಸಾವಿರದ ಇಪ್ಪತ್ಮೂರ ಸಂಬಂಧಪಟ್ಟಂತ ಅಫೀಸಲ್ ಆಗಿ ಥೀಮ್ ನೆಕ್ಸ್ಟ್ ನೋಡಿ ಏಪ್ರಿಲ್ ಇಪ್ಪತ್ತೊಂದು ಬಹಳಷ್ಟು ಇಂಪಾರ್ಟೆಂಟ್ ರೀ ಸುಮಾರು ಸರಿ ರೀಕಾಲ್ ಆಗಿರತಕ್ಕಂಥ ಪ್ರಶ್ನೆ ಅದು ಏನ್ ಸರ್ ಅಂದ್ರೆ ಏಪ್ರಿಲ್ ಇಪ್ಪತ್ತೊಂದಂತೇಳಿ ಬಂದಿರತಕ್ಕ ಸಮಯದಾಗ ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಅನ್ನುವಂಥದ್ದು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ ಅಂತ ಕರಿತಾ ಇದೀವಿ ಇದನ್ನೇ ಯಾಕೆ ಸರ್ ನಾವು ಏಪ್ರಿಲ್ ಇಪ್ಪತ್ತೊಂದನೇ ಯಾಕೆ ಆಯ್ಕೆ ಮಾಡಿದೀವಿ ರೀಸನ್ ಐತೆ ಅಂತ ಕೇಳಿದಾಗ ನೋಡಿ ಸ್ವತಂತ್ರ ಭಾರತದ ಮೊದಲ ಏನಂತ ಕೇಳಿದಾಗ ಗೃಹ ಸಚಿವರಾಗಿರ್ತಕ್ಕಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಏನಂತ ಕೇಳ ಸಾವಿರದ ಒಂಬೈನೂರ ನಲವತ್ತೇಳು ಏಪ್ರಿಲ್ ಇಪ್ಪತ್ತೊಂದಕ್ಕ ನಮ್ಮ ದೆಹಲಿಯ ಮೆಟ್ಕಾ ಪೌಸ್ ಅಂತ ಬರ್ತೈತಿ ದೆಹಲಿಯ ಮೆಟ್ಕಾಪ್ ಹೌಸ್ ಅನ್ನುವಂಥದ್ದು ದೆಹಲಿಯ ಮೆಟ್ಕಾ ಪೌಸ್ ನಲ್ಲಿ ಅಖಿಲ ಭಾರತ ಸೇವೆಗಳನ್ನ ಉದ್ಘಾಟಿಸಿರ್ತಕ್ಕಂಥ ನೆನಪಿಗಾಗಿ ಹಂಗಾಗಿ ನಮ್ಮ ದೇಶದಲ್ಲಿ ಅಪ್ಪ ಏನಂತ ಕೇಳಿದ್ರೆ ಅಖಿಲ ಭಾರತ ಸೇವೆಗಳ ಪಿತಾಮ ಅಂತ ಕೂಡ ಯಾರ ಕರಿತೀವಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಕರಿಬಹುದು ಹಾಗಾದ್ರ ಈ ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರ್ರಿ ವಿಕಸಿತ ಭಾರತ್ ಅಥವಾ ವಿಕಸಿತ ಭಾರತ್ ಎಂಪವರಿಂಗ್ ವಿಕಸಿತ ಭಾರತ್ ಎಂಪವರಿಂಗ್ ಸಿಟಿಜೆನ್ಸ್ ಎಂಪವರಿಂಗ್ ಸಿಟಿಜೆನ್ಸ್ ಆ್ಯಂಡ್ ರೀಚಿಂಗ್ ದ ಲಾಸ್ಟ್ ಮೇಲ್ ಅನ್ನುವಂಥದ್ದು ಸರ್ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನದ ಒಂದು ಥೀಮ್ ಕೂಡ ಗೊತ್ತಾಯ್ತರಿ ಹಾಗಾದ್ರೆ ಇವತ್ತು ಕೂಡ ಬಹಳಷ್ಟು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ದಿನಾಚರಣೆಗಳಂತ ಒಂದು ಪ್ರಶ್ನೆ ಕೇಳ್ತಾನ್ರಿ ಬಹುತೇಕವಾಗಿ ನಮ್ಗೆ ದಿನಾಚರಣೆ ಗೊತ್ತಿರ್ತವ ಅದನ್ನೇ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಥೀಮು ನಮ್ಗೆ ಗೊತ್ತಿರಬೇಕ್ರಿ ಆ ಲೆಕ್ಕದ ನಾವು ಕೇಳ್ತಕ್ಕಂಥ ವಿಧಾನಗಳು ಈ ಏಪ್ರಿಲ್ ಇಪ್ಪತ್ತೊಂದು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ ನೆಕ್ಸ್ಟ್ ನೋಡಿ ಇಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಬಂತರಿ ಈ ಏಪ್ರಿಲ್ ಇಪ್ಪತ್ತೆರಡನ್ನು ಏನೋಟ ಮಾಡುವ ಸಲಂದ್ರಗಿನ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಸಾರಿ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅನ್ನುವಂಥದ್ದು ಈ ಏಪ್ರಿಲ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅಂತೇಳಿ ಸೆಲೆಬ್ರೇಟ್ ಯಾಕೆ ಮಾಡ್ತಾ ಇದೀವಿ ಸರ್ ಅಂತ ಕೇಳಿದಾಗ ಇದೇ ದಿನವನ್ನು ಯಾಕೆ ಆಯ್ಕೆ ಮಾಡಿವಂದ್ರ ವಿಶ್ವದಲ್ಲಿ ಏನಂತ ಕೇಳಿದಾಗ ಜಾಗತಿಕವಾಗಿರ್ತಕ್ಕಂಥ ಮಾತೃಭೂಮಿಗಳ ರಕ್ಷಣೆ ಆ ಮಾತೃಭೂಮಿಗಳ ಭೂಮಿತಾಯ ರಕ್ಷಣೆಗಾಗಿ ನಾವು ಈ ದಿನವನ್ನು ಕೂಡ ಮೀಸಲಾಗಿಟ್ಟಿವಿ ಹಾಗೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ವೆಸ್ಟ್ ಅವರ್ ಪ್ಲಾನೆಟ್ ಅನ್ನುವಂತ ಒಂದು ಥೀಮ್ ನೊಂದಿಗೆ ಸೆಲೆಬ್ರೇಟ್ರಿ ಇದು ಬಹಳ ಸರ್ ಕೇಳ್ತಾನಪ್ಪ ಗೊತ್ತಿರ್ಬೇಕು ನಮಗ ವಿಶ್ವ ಭೂಮಿ ದಿನ ಅಂದ್ರಗಿನ ಅಥವಾ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡಂದ ಏನ್ ಅದೇ ಏನಂತ ಕೇಳಿದಾಗ ಭೂಮಿಯ ಸಂರಕ್ಷಣೆಗಾಗಿ ಇದರ ಥೀಮ್ ಏನ್ ಸರ್ ಅಂತ ಕೇಳಿದಾಗ ಇನ್ವೆಸ್ಟ್ ಅವರ್ ಪ್ಲಾನೆಟ್ ಇನ್ವೆಸ್ಟ್ ಅವರ್ ಪ್ಲಾನೆಟ್ ಎಂಬ ಒಂದು ಸೆಲೆಬ್ರೇಟ್ ಅಂತ ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಡೀವಿ ನೆಕ್ಸ್ಟ್ ನೋಡಿ ಲಿಂಕ್ ಆದರೆ ಏಪ್ರಿಲ್ ಇಪ್ಪತ್ತ್ ಮೂರು ವಿಶ್ವ ಪುಸ್ತಕ ದಿನ ಅಂತ ಕೂಡ ಕಾಣ್ಬೋದು ವಿಲಿಯಮ್ ಶೇಕ್ಸ್ಪಿಯರ್ ಅವರ ಒಂದು ನಿಧನ ಹೊಂದಿರತಕ್ಕಂಥ ದಿನ ಕೂಡ ಜನ್ಮಾರ್ಥ ಕೂಡ ಏಪ್ರಿಲ್ ಇಪ್ಪತ್ತ್ ಮೂರು ವಿಶ್ವ ಪುಸ್ತಕ ದಿನ ಹೌದಾ ಒಂದು ಪುಸ್ತಕ ಏನಂತ ಕೇಳಿದಾಗ ಹತ್ತಾರು ಸ್ನೇಹಿತರಿಗೆ ಸಂಬಂಧ ಏನು ಹೇಳ್ತಾ ಇದೀವಲ್ಲ ಅಂಥ ಪುಸ್ತಕ ದಿನವನ್ನು ನಾವು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಅದರ ಜೊತೆಗೆ ಏಪ್ರಿಲ್ ಇಪ್ಪತ್ನಾಲ್ಕು ಭಾಳಷ್ಟು ಇಂಪಾರ್ಟೆಂಟ್ ರೀ ಪ್ರತಿ ಸಾರಿ ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆಗಳನ್ನ ನಿರೀಕ್ಷೆ ರೀ ಏಪ್ರಿಲ್ ಇಪ್ಪತ್ನಾಲ್ಕು ಭಾಳ ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ ರಾಷ್ಟ್ರೀಯ ಪಂಚಾಯತ್ ರಾಜ ದಿನ ನ್ಯಾಷನಲ್ ಪಂಚಾಯತ್ ಸ್ಟೇಟ್ ಡೇ ಅನ್ನುವಂಥದ್ದು ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನ ಈ ಪಂಚಾಯತ್ ರಾಜ್ ನಿವ್ ಸರ್ ಅಂದ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸೆವೆಂಟಿ ತ್ರೀ ಅಮೆಂಡ್ಮೆಂಟ್ ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಜಾರಿ ಬಂದೈತ್ರಿ ಗೊತ್ತಿರ್ಬೇಕು ನಮಗ ಎಪ್ಪತ್ ಮೂರನೇ ತಿದ್ದುಪಡಿ ಕಾಯ್ದೆ ಯಾವಾಗ ಜಾರಿಗೆ ಬಂದ್ ಸರ್ ನಾ ಸಾವಿರದ ಒಂಬೈನೂರ ತೊಂಬತ್ ಮೂರು ಏಪ್ರಿಲ್ ಇಪ್ಪತ್ನಾಲ್ಕ ಜಾರಿಗೆ ಬಂದೈತಿ ಹಂಗಾಗಿ ನಾವಿದ ಯಾವಾಗ್ಲಿಂದ ಆಚರಣೆ ಮಾಡ್ತಾ ಇದೀವಿ ಅಂದ್ರ ಎರಡ್ ಸಾವಿರದ ಹತ್ತರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾ ರೀ ಹಾಗಾದ್ರ ವಿಶೇಷವಾಗಿ ಏನ್ ಸರ್ ಅಂದ್ರಗಿನ ಈ ರಾಷ್ಟ್ರೀಯ ಪಂಚಾಯತ್ ದಿನ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಪಂಚಾಯತ್ ಅನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡು ಯಾವ ರಾಜ್ಯ ಸರ್ ಅಂದ್ರ ರಾಜಸ್ಥಾನ ಈ ರಾಜಸ್ಥಾನದ ನಾಗೋರ್ ಎಂಬಲ್ಲಿ ನಾಗೋರ್ ಎಂಬುದು ಒಂದು ಜಿಲ್ಲೆಯಾಗಿದೆ ಗ್ರಾಮ ಪಂಚಾಯತ್ ಆಗಿರೋ ಪ್ರಶ್ನೆ ಕೇಳ್ತಾನ್ರಿ ಹಾಗಾದ್ರ ಸ್ನೇಹಿತರೆ ನಾಗೋರ್ ಎಂಬುದು ಒಂದು ಜಿಲ್ಲೆ ಹೆಸರು ಯಾವ ಸ್ಟೇಟ್ ನ ಕಂಡು ಸರ್ ಅಂದ್ರ ರಾಜಸ್ಥಾನ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಗ್ರಾಮದ ಅಥವಾ ಗ್ರಾಮ ಪಂಚಾಯತ್ ಹೆಸರಿವುದಂದ್ರ ಬಂದಗನುವಂಥ ಗ್ರಾಮ ಪಂಚಾಯತ್ ಮೊದಲನೇ ಬಾರಿ ಪಂಚಾಯತ್ ಅನ್ನು ರಾಜಸ್ಥಾನದ ನಾಗೋರ್ ಜಿಲ್ಲೆಯ ಬಂದಗನವಂಥದ್ದು ಜವಹರಲಾಲ್ ನೆಹರು ಅವರ ಉದ್ಘಾಟನೆಯಲ್ಲಿ ನಾವು ನೆರವೇರಿಸಿಕೊಂಡಿರಂತದ್ದು ಅದರ ಜೊತೆಗೆ ಪಂಚಾಯತ್ ಅನ್ನು ಎರಡನೇ ರಾಜ್ಯ ಆಂಧ್ರ ಪ್ರದೇಶ ಭಾರತ ದೇಶದಲ್ಲಿರ್ತಕ್ಕಂಥ ಪಂಚಾಯತ್ಗಳ ಸಂಖ್ಯೆ ಎರಡೂವರೆ ಲಕ್ಷಕ್ಕೂ ಅಧಿಕ ಅದರ ಜೊತೆಗೆ ಬಲವಂತರ ಮೆಹ್ತಾ ಅವ್ರನ್ನ ಮೂರು ಹಂತದ ಪಂಚಾಯತ್ಗಳ ಪಿತಾಮಹ ಭಾರತದಲ್ಲಿ ಆಧುನಿಕ ಪಂಚಾಯತ್ಗಳ ಪಿತಾಮಹ ಅಂತ ಕೂಡ ಕರಿಬೋದು ಇಂಡಿಯನ್ ಪಂಚಾಯತ್ ಏನಂತ ಕೇಳಿದಾಗ ಫಾದರ್ ಆಫ್ ಇಂಡಿಯನ್ ಪಂಚಾಯತ್ ಒಂದು ವೇಳೆ ಲೋಕಲ್ ಗೌರ್ಮೆಂಟು ಫಾದರ್ ಆಫ್ ಲೋಕಲ್ ಗೌರ್ಮೆಂಟ್ ಅಥವಾ ಸ್ಥಳೀಯ ಸರ್ಕಾರಗಳಂತ ಲಾರ್ಡ್ ರಿಪ್ಪನ್ ಅವರು ಕೂಡ ಕರಿಬೋದು ಅದರ ಜೊತೆಗೆ ಎರಡು ಹಂತದ ಪಂಚಾಯತ್ಗಳು ಕೊಟ್ಟಿರ್ತಕ್ಕಂಥ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಚನೆ ಮಾಡಿರ್ತಕ್ಕಂಥ ಬಲವಂತರ ಮೆಹ್ತಾ ಸಮಿತಿಯನ್ನು ನಾವು ಮೂರು ಅಂತ ಕರೆದ್ರ ಎಪ್ಪತ್ತೇಳರಲ್ಲಿ ರಚನೆ ಆಗಿರ್ತಕ್ಕಂಥ ಅಶೋಕ್ ಮೆಹ್ತಾ ಸಮಿತಿಯವ್ರನ್ನ ಎರಡು ಹಂತದ ಪಂಚಾಯತ್ ಅಂತ ಕೂಡ ಕರಿತಾ ಇದ್ದೀವಿ ಹಾಗಾದ್ರೆ ಈ ಪಂಚಾಯತ್ಗಳಿಗೆ ಸಂಬಂಧಿಸಿದಂತೆ ಎಲ್ಲಿ ಸರ್ ನಮ್ಮ ದೇಶದಲ್ಲಿ ಪಂಚಾಯತ್ಗಳು ಇಲ್ಲ ಅಂತ ಪ್ರಶ್ನೆ ಕೇಳೋದಂದ್ರೆ ಪ್ರಮುಖವಾಗಿ ಮೂರು ರಾಜ್ಯಗಳಲ್ಲಿ ಪಂಚಾಯತ್ ಇಲ್ಲರಿ ಸರ ಆ ಮೂರು ರಾಜ್ಯಗಳ ಹೆಸರು ಏನಂದ್ರೆ ನಾಗಾ ನಾಗ ಮೇಘಾ ಮತ್ತು ಮಿಝೋರಿ ನಾಗಾಲ್ಯಾಂಡ್ ಮೇಘಾಲಯ ಮತ್ತು ಮಿಝೋರಂಗಳಲ್ಲಿ ಪ್ರಸ್ತುತ ಪಂಚಾಯತ್ಗಳು ಇಲ್ಲ ಅನ್ನುವಂಥದ್ದು ಗೊತ್ತಿರಲಿ ಇದರ ಜೊತೆಗೆ ಆ ಪಂಚಾಯತ್ ಪರಿಕಲ್ಪನೆ ಕೂಡ ಸಂವಿಧಾನದಲ್ಲಿ ಕೂಡ ನಾವು ಬರ್ಕೊಂಡಿವಿ ಒಂಬತ್ತನೇ ಭಾಗದಲ್ಲಿ ಹನ್ನೊಂದನೇ ಅನುಸೂಚಿ ಕೂಡ ಪಂಚಾಯತ್ಗಳ ಬಗ್ಗೆ ತಿಳಿಸ್ತೈತಿ ಇವೆಲ್ಲ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇವೆಲ್ಲವೂ ಕೂಡ ರಾಜ್ಯ ಚುನಾವಣಾ ಆಯೋಗ ಎಲೆಕ್ಷನ್ ಮಾಡ್ತೈತಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಾಗಾದ್ರೆ ಈ ರಾಷ್ಟ್ರೀಯ ಪಂಚಾಯತ್ ದಿನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನಂತ ಸೆಲೆಬ್ರೇಟ್ ಮಾಡಿ ಸರ್ ಥೀಮ್ ಅಂದ್ರೆ ಗಿನ ಪಂಚಾಯತ್ ಸಸ್ಟನೆಬಲ್ ಪಂಚಾಯತ್ ಬಿಲ್ಡಿಂಗ್ ಸಸ್ಟೇನೇಬಲ್ ಪಂಚಾಯತ್ ಬಿಲ್ಡಿಂಗ್ ಎಲ್ತಿ ವಾಟರ್ ಸಫಿಸೆಂಟ್ ಕ್ಲೀನ್ ಅಂಡ್ ಗ್ರೀನ್ ವಿಲೇಜಸ್ ನೋಡಿ ಚಂದ ಐತಿ ಸಸ್ಟನೆಬಲ್ ಪಂಚಾಯತ್ ಬಿಲ್ಡಿಂಗ್ ಎಲ್ತಿ ವಾಟರ್ ಸಫೀಸೆಂಟ್ ಕ್ಲೀನ್ ಅಂಡ್ ಗ್ರೀನ್ ವಿಲೇಜಸ್ ಅನ್ನುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಪೀಸಲ್ ಆಗಿರ್ತಕ್ಕಂಥ ಥೀಮು ಹಾಗಾದ್ರ ವಿಶೇಷವಾಗಿ ಏನು ಸರ್ ಅಂತ ಕೇಳಿದಾಗ ಈ ರಾಷ್ಟ್ರೀಯ ಪಂಚಾಯತ್ ದಿನ ಕೂಡ ನಾವು ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರಿಂದ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹಿಂಗೆಲ್ಲ ವಿಶೇಷವಾಗಿರ್ತಕ್ಕಂಥ ನೋಡಿ ಇಲ್ಲಿ ಒಂದು ಪಂಚಾಯತ್ ಹಳ್ಳಿಗಳ ಒಂದು ಗಿಡ ಇರ್ತೈತಿಪ್ಪ ಒಂದು ಮರ ಇರ್ತೈತಿ ಆ ಮರದ ಕೆಳಗೆ ನೋಡಿ ಪಂಚಾಯತ್ ಕಟ್ಟೆಗಳು ಹೆಂಗೆ ಮಾಡ್ತಿರ್ತಾರೆ ಗೊತ್ತಾ ಆ ಲೆಕ್ಕದಾಗ ಅಂದ್ರೆ ಒಂದು ಚಿತ್ರ ಇಮೇಜ್ ಹಾಕಿನಿ ಒಂದಿಷ್ಟು ನೋಡ್ರಿ ಡಿಫ್ರೆಂಟ್ ಆಗಿ ಓದೋದು ಕಲಿಬೇಕ್ರಿ ಬರೀ ಹಳಿ ಪುಸ್ತಕದ ನಮ್ಮ ತಲೆ ಏನಂತ ಕೇಳಿದಾಗ ಡೈಲಿ ಡೈಲಿ ಅಪ್ಡೇಟ್ ಆಗಿರ್ಬೇಕ್ರಿ ಎಲ್ಲಿವರೆಗೆ ನಾವು ಅಪ್ಡೇಟ್ ಇರ್ಬೇಕಂದ್ರೆ ಅಪ್ ಟು ಏನಂತ ಕೇಳಿದಾಗ ಪ್ರಚಲಿತ ಘಟನೆ ಬಹಳಷ್ಟು ಇಂಪಾರ್ಟೆಂಟ್ ನಮಗೆ ಇವು ಥೀಮ್ ಕೂಡ ಹಾಕಿವ್ರಿ ಇವೆಲ್ಲ ಮಾಡೋದು ನಿಮ್ಮ ಸಲ ಫ್ರೀ ಏನಂತ ಕೇಳೋ ಉಚಿತವಾಗಿ ಇವು ಹಂಗಾಗಿ ನಾವು ಒಂದಿಷ್ಟು ಇನ್ ಟೈಮ್ನಾಗ ಎಷ್ಟು ಕಲಕಲಕ್ಕೆ ಸಾಧ್ಯ ಐತಿ ಅಷ್ಟು ನಾವು ನೀಟಾಗಿ ಕಲೆ ಅಂತ ಈ ರಾಷ್ಟ್ರೀಯ ಪಂಚಾಯತ್ ದಿನ ಏನಂತ ಕೇಳಿದಾಗ ಏಪ್ರಿಲ್ ಇಪ್ಪತ್ನಾಲ್ಕು ಕೂಡ ಕರಿಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಅದೇ ತಿಂಗಳಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ ಇಪ್ಪತ್ತೈದು ವಿಶ್ವ ಮಲೇರಿಯಾ ರೋಗ ನಿರ್ಮೂಲನಾ ದಿನ ಅಥವಾ ವಿಶ್ವ ಮಲೇರಿಯಾ ರೋಗ ದಿನ ಅಂತ ಕೂಡ ನಾವು ಇದನ್ನು ಕರಿಬೋದ್ರಿ ಹಾಗಾದ್ರೆ ಈ ವಿಶ್ವ ಮಲೇರಿಯಾ ರೋಗ ಡಬ್ಲ್ಯೂ ಎಚ್ ಓ ಅನ್ನುವಂಥ ಅಂತ ಕೇಳಿದಾಗ ಇದನ್ನ ಸೆಲೆಬ್ರೇಟ್ ಮಾಡ್ತೈತಿ ಮಲೇರಿಯಾ ಅನ್ನುವಂಥ ರೋಗ ಹೆಣ್ಣು ಅನಾಫಿಲಿಸ್ ಎಂಬ ಸೊಳ್ಳೆಗಳ ಮೂಲಕ ಕರಡ್ತೈತ್ರಿ ಹೆಣ್ಣು ಅನಾಫಿಲಿಸ್ ಎಂಬ ಸೊಳ್ಳೆಗಳ ಮೂಲಕ ಕರಡ್ತಕ್ಕಂಥ ಮಲೇರಿಯಾ ಈ ಮಲೇರಿಯ ರೋಗದ ವಿರುದ್ಧ ಜಾಗೃತಿಯನ್ನು ಮೂಡಿಸಲು ಆ ಡಬ್ಲ್ಯೂ ಎಚ್ ಓ ಸಂಸ್ಥೆಯವರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಭಾರತ ದೇಶವನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಈಗಾಗಲೇ ಹೇಳಿದ ನಾನು ನಿಮಗೆ ಭಾರತ ದೇಶವನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಮಲೇರಿಯಾ ಮುಕ್ತ ದೇಶವನ್ನಾಗಿ ಮಾಡಬೇಕಂತ ಪ್ರಯತ್ನ ಐತ್ರಿ ಯಾವ್ದಾ ಮಲೇರಿಯ ಮುಕ್ತ ದೇಶವನ್ನು ಮಾಡಬೇಕಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಹಾಗಾದ್ರೆ ಇದನ್ನ ನಾವು ಯಾವ ಒಂದು ಥೀಮ್ ಕೊಟ್ಟಿವಿ ಸರ್ ಮನ್ನಿ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಅಂದ್ರೆ ನೋಡಿ ಇಲ್ಲಿ ಟೈಮ್ ಟು ಡೆಲಿವರ್ ಟೈಮ್ ಟು ಡೆಲಿವರ್ ಜೀರೋ ಮಲೇರಿಯಾ ಇನ್ವೆಸ್ಟ್ ಇನೊವೆಟ್ ಇಂಪ್ಲಿಮೆಂಟ್ ಹೌದಾ ಟೈಮ್ ಟು ಡೆಲಿವರ್ ಅನ್ನುವಂಥದ್ದು ಜೀರೋ ಮಲೇರಿಯಾ ಇನ್ವೆಸ್ಟ್ ಇನ್ನೋವೇಟ್ ಇಂಪ್ಲಿಮೆಂಟ್ ಅನ್ನುವಂಥದ್ದು ಇದು ಯಾವ ವರ್ಷದ ಥೀಮ್ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ರೀ ಬಹುತೇಕವಾಗಿ ಆ ಒಂದು ಡಬ್ಲ್ಯೂ ಎಚ್ ಓ ಸಂಸ್ಥೆ ಆಚರಣೆ ಮಾಡ್ತಕ್ಕಂಥ ಒಂದು ದಿನಾಚರಣೆಗಳಲ್ಲಿ ಇದು ಕೂಡ ಒಂದು ರೀ ಹಾಗಾದ್ರೆ ಈ ಮಲೇರಿಯಾ ಮುಕ್ತ ಭಾರತದ ಗುರಿ ಎರಡು ಸಾವಿರದ ಮೂವತ್ತು ಕ್ಷಯಮುಕ್ತ ಭಾರತದ ಗುರಿ ಎರಡು ಸಾವಿರದ ಇಪ್ಪತ್ತೈದು ಇವೆರಡು ನೆನ್ಪಿಟ್ರೆ ಒಂದು ಅಂಕ ಸಿಗ್ತೈತಿ ನೆಕ್ಸ್ಟ್ ನೋಡಿ ಇಲ್ಲಿ ಇದಾದ ನಂತರ ಏಪ್ರಿಲ್ ಇಪ್ಪತ್ತಾರು ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನ ಈ ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನವನ್ನು ಬೌದ್ಧಿಕ ಆಸ್ತಿ ಹಕ್ಕು ಸಂಸ್ಥೆಯವರು ಸೆಲೆಬ್ರೇಟ್ ಮಾಡ್ತಾರ ದೇಶದ ಮೊದಲ ಬೌದ್ಧಿಕ ಆಸ್ತಿ ಹಕ್ಕು ಶಾಲೆಯಲ್ಲಿ ಸರ್ ಅಂದ್ರ ಪಶ್ಚಿಮ ಬಂಗಾಳದ ಕರಗ್ಪುರ ಅಂತ ರೀ ವೆಸ್ಟ್ ಬೆಂಗಾಲದ ಕರಗ್ಪುರ ಈ ಶಾಲೆಯನ್ನ ಪ್ರೆಸೆಂಟ್ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ಏನಂತ ಮರುನಾಮಕರಣ ಮಾಡ್ಕೊಂಡಿವಿ ಸರ್ ಅಂದ್ರ ರಾಜೀವ್ ಗಾಂಧಿ ಬೌದ್ಧಿಕ ಆಸ್ತಿ ಹಕ್ಕು ಶಾಲೆ ಭಾರತ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ರಾಜೀವ್ ಗಾಂಧಿ ಬೌದ್ಧಿಕ ಆಸ್ತಿ ಹಕ್ಕು ಶಾಲೆ ಅಂತ ಕೂಡ ನಾವೇನಂತ ಕೇಳಿದಾಗ ಒಂದಿಷ್ಟು ಮರುನಾಮಕರಣ ಮಾಡಿವಿ ಹಾಗಾದ್ರೆ ಈ ಕರಗ್ಪುರ ಅಂದ್ರೆ ಇನ್ನೊಂದೆರಡು ಪಾಯಿಂಟ್ ಎಡಿಷನಲ್ ಆಗಿ ನೋಡಿ ನೋಡಿಲ್ಲಿ ಸ್ವತಂತ್ರ ಭಾರತ ದೇಶದ ಮೊದಲ ಐ ಐ ಟಿ ಕೂಡ ಎಲ್ಲಿ ಸರ್ ಅಂತ ಕೇಳಿದಾಗ ನಮ್ಮ ದೇಶದ್ದು ರೀ ಸಾವಿರದ ಒಂಬೈನೂರ ಐವತ್ತೊಂದು ಶಂಕುಸ್ಥಾಪನೆ ಐವತ್ಮೂರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ವೆಸ್ಟ್ ಬೆಂಗಾಲ್ದ ಖರಗ್ಪುರ್ ಐ ಐ ಟಿ ಐ ಐ ಟಿ ಅನ್ನುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇಂಥ ಐ ಐ ಟಿಗಳು ಪ್ರಸ್ತುತ ನಮ್ಮ ದೇಶದಾಗ ಎಷ್ಟಿದೆ ಅಂತ ಕೇಳ್ತಾನೆ ಸ್ನೇಹಿತರೆ ಇಪ್ಪತ್ತ್ಮೂರು ಐ ಐ ಟಿಗಳು ಕೂಡ ಕಾಣ್ಬೋದು ಇಪ್ಪತ್ತ್ಮೂರನೇ ಐ ಐ ಟಿ ಯಾವ ಸರ್ ಅಂತ ಕೇಳಿದಾಗ ಕರ್ನಾಟಕದ ಧಾರವಾಡ ಐ ಐ ಟಿ ಅನ್ನುವಂಥದ್ದು ಕರ್ನಾಟಕ ಧಾರವಾಡ ಐ ಐ ಟಿ ಎರಡು ಸಾವಿರದ ಹದಿನಾರರಲ್ಲಿ ಶಂಕುಸ್ಥಾಪನೆ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಧಾರವಾಡ ಐ ಐ ಟಿ ಈ ಧಾರವಾಡ ಐ ಐ ಟಿ ಅದೊಂದು ಸ್ಪೆಷಲ್ ಏನು ಸರ್ ಅಂದ್ರೆ ಏನ ವಿಶೇಷವಾಗಿ ಏನಂತ ಕೇಳಿದಾಗ ಹಸಿರು ತಂತ್ರಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ಐ ಐ ಟಿ ಹಸಿರು ತಂತ್ರಜ್ಞಾನ ಗ್ರೀನ್ ಟೆಕ್ನಾಲಜಿ ಹಸಿರು ತಂತ್ರಜ್ಞಾನದಿಂದ ಕೂಡಿರ್ತಕ್ಕಂಥ ದೇಶದ ಮೊದಲ ಐ ಐ ಟಿ ಸಂಸ್ಥೆ ಅಂತ ಯಾವ್ದು ಅಂದ್ರೆ ಈ ಧಾರವಾಡ ಐ ಐ ಟಿ ಅಂತ ಕೂಡ ಕರೀಬಹುದು ಹಾಗಾದ್ರೆ ಇಪ್ಪತ್ತ್ ಐ ಐ ಟಿಗಳು ನಮ್ಮ ದೇಶ ಕಂಡು ಬರ್ತವೆ ಮೊದಲನೇ ಐ ಐ ಟಿ ಗೊತ್ತಾಯಿತು ರೀಸೆಂಟ್ ಆಗಿ ಅದರದ್ದು ವಿಶೇಷತೆ ಗೊತ್ತಾಯಿತು ಈ ಬೌದ್ಧಿಕ ಆಸ್ತಿ ಹಕ್ಕು ಶಾಲೆ ಕೂಡ ಖರಗ್ಪುರ್ ನೆಕ್ಸ್ಟ್ ನೋಡಿ ಲಾಸ್ಟ್ ಒನ್ ಯಾವ ಸರ್ ಅಂತ ಕೇಳಿದ್ರೆ ಲಾಸ್ಟ್ ಅಂತ ಏಪ್ರಿಲ್ ಮೂವತ್ತನವಂಥದ್ದು ಆಯುಷ್ಮಾನ್ ಭಾರತ್ ದಿವಾಸ್ ಏಪ್ರಿಲ್ ಮೂವತ್ತು ಇಲಾಖೆ ನೋಡಿ ಆಯುಷ್ಮಾನ್ ಭಾರತ್ ದಿವಸ್ ಅನ್ನುವಂಥದ್ದು ಈ ಆಯುಷ್ಮಾನ್ ಭಾರತ್ ದಿವಸ ಪಿ ಎಮ್ ಅಂತ ಕರಿತೇವೆ ದೇಶದ ಪ್ರಧಾನಮಂತ್ರಿಗಳ ದಿನದಲ್ಲಿ ಈ ಆಯುಷ್ಮಾನ್ ಭಾರತ್ ದಿವಸ ಅನ್ನುವಂಥ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇದು ಮೊನ್ನೆ ಫ್ರೀ ಕೋಚಿಂಗ್ ಎಕ್ಸಾಮ್ ಕೇಳಿದ್ನ ರೀ ಭಾರತದಲ್ಲಿ ಪ್ರತಿ ವರ್ಷ ಆಯುಷ್ಮಾನ್ ಭಾರತ್ ದಿವಸ ಅಂತ ಯಾವಾಗ ಮಾಡ್ತಾ ಅಂತ ಕೇಳಿದಾಗ ಈ ಏಪ್ರಿಲ್ ಅಂತೇಳಿ ನಾವು ಕರೀಬಹುದು ಹಾಗಾದ್ರೆ ಇದಾದ ನಂತರ ನಮಗೆ ವಿಶೇಷವಾಗಿ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಏಪ್ರಿಲ್ ತಿಂಗಳನ್ನ ಆ ಒಂದು ದಿನಾಚರಣೆಗಳ ಜೊತೆಗೆ ಇಂಪಾರ್ಟೆಂಟ್ ಥೀಮ್ಸ್ ಕೂಡ ನೋಡಿದ್ದೀವಿ ಎಲ್ಲವನ್ನು ನಾವು ವಿವರಣಾತ್ಮಕವಾಗಿ ಯಾಕೆ ಕಲಿತಾ ಇದ್ದೀವಿ ಸರ್ ಅಂದ್ರಗಿನ ಇನ್ ಕೇಸ್ ನಮ್ಮ ಎಕ್ಸಾಮ್ಸ್ಗಳಲ್ಲಿ ಪ್ರಚಲಿತ ಘಟನೆ ಥೀಮ್ ಆದ್ರೆ ಕೇಳಿ ಅದಾದ ದಿನವನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ ಒಂದು ದಿನದ ಬಗ್ಗೆ ವಿಶೇಷತೆ ಮಾಹಿತಿ ಏನೈತಿ ಇವೆಲ್ಲವನ್ನು ಕೇಳತಕ್ಕಂಥ ಸಾಧ್ಯತೆ ಸ್ನೇಹಿತರೆ ಹಂಗಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನು ತಿಳಿಸಕ್ಕೆ ಸಾಧ್ಯ ಐತಲ್ಲ ಅಷ್ಟು ತಿಳಿಸುವಂಥ ಪ್ರಯತ್ನ ಮಾಡಿ ಈ ಇದೇ ಮೊದಲ ಬಾರಿಗೆ ನಮ್ಮ ಗುರುದೇವ ಅಕಾಡೆಮಿ ಐ ಎಸ್ ಕೆ ಎಸ್ ಮತ್ತು ಬ್ಯಾಂಕಿಂಗ್ ಯೂಟ್ಯೂಬ್ ಚಾನಲ್ನ ತಾವು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಂದ್ರಗಿನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನಮ್ಮ ಕ್ಲಿಕ್ ಮಾಡಿದ್ದೇ ಆಗಿತ್ತಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ತರಗತಿಗಳು ತಮಗೆ ಬರತಕ್ಕಂಥ ಪ್ರಯತ್ನ ನೋಟಿಫಿಕೇಶನ್ ಬರ್ತೈತಿ ಇದ್ರ ಜೊತೆ ಏನಂತ ಕೇಳಿದಾಗ ಇನ್ನೊಂದು ವಿಷಯ ವಸ್ತುಗಳೊಂದಿಗೆ ಮತ್ತೆ ಮುಂದಿನ ಅಂತ ಎಸ್ ಥ್ಯಾಂಕ್ ಯು